ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರುಚಿತಾ. ಹಾಗೆ ನಮ್ಮ ತುಮಕೂರು ಯೂನಿವರ್ಸಿಟಿಯಲ್ಲಿ MBA ಡಿಪಾರ್ಟ್ಮೆಂಟ್ ಇಂದ ಆಂಟರ್ಪ್ರಿನರ್ ವೀಕ್ ಮಾಡ್ತಾ ಇದ್ದಾರೆ. 3 ಡೇಸ್ ನಡೆದಿತ್ತು ಆಂಟರ್ಪ್ರಿನರ್ ವೀಕ್. ಸೊ ಇದು ನಮ್ಮ ಲಾಸ್ಟ್ ಡೇ ಆಂಟರ್ಪ್ರಿನರ್ ವೀಕ್ ಅಲ್ಲಿ. ಸೊ ನಮ್ಮ ಸ್ಟಾಲ್ ಬಂದ್ಬಿಟ್ಟು ಆಯುಷ್ 7 Stars ಅಂತ. ಸೊ ನಮ್ಮ ಹತ್ರ ನಂದಿನಿ ಪ್ರಾಡಕ್ಟ್ಸ್, ಹಾಗೆ ಕ್ಲೋತಿಂಗ್ಸ್, ಮತ್ತೆ ಸಮೋಸ, ಬನ್ ಮಸಾಲ, ಎಲ್ಲ ತರಹದ ಚಾಟ್ ಐಟಮ್ಸ್ ಇದೆ. ಖಂಡಿತವಾಗ್ಲೂ ಎಲ್ಲರೂ ನಮ್ಮ ಸ್ಟಾಲಿಗೆ ಬಂದು ವಿಸಿಟ್ ಮಾಡಿ, ಹಾರೈಸಿ, ಅಂಡ್ ಎಲ್ರಿಗೂ ಪ್ರಾಫಿಟ್ ಜಾಸ್ತಿ ಆಗಲಿ, ಇನ್ನೂ ಜಾಸ್ತಿ ನಮಗೆ ಪ್ರಾಫಿಟ್ ಆಗಲಿ. ಥ್ಯಾಂಕ್ ಯು. ಹಾಗೆ ಗುರುಪ್ರಸಾದ್ ಅವ್ರು ಬರ್ತಾ ಇದ್ದಾರೆ, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅವರು TVS-ಗೆ ಅವರು ಒಂದು ಶಾಪಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಬನ್ನಿ ಬನ್ನಿ ನಮ್ಮ ಶಾಪ್ಗೆ, ಹಂಗೆ ಹೋಗ್ತೀರಾ ನೋಡಿ ಗೈಸ್, ನಮ್ಮ ಶಾಪ್ಗೆ ಬರಲ್ಲ ಹಂಗೆ ಹೋಗ್ತಾರೆ. ಹಾಯ್ ಹೇಳಿ ನನ್ನ ವ್ಲಾಗಿಗೆ. ಹಾಯ್ ನೋಡಿ, ಬಟ್ಟೆ ಇದೆ, ನೀವು ಎಂಟಿ ಕೊಡ್ಸಿ. ಹುಡುಗರ ಏನು ಇಲ್ಲ, ಹುಡುಗರ ಕಳೋದ್ ತಂದಿಲ್ಲ ಯಾರು. ನೋಡಿ ನಂದಿನಿ ಪ್ರಾಡಕ್ಟ್ಸ್ ಇದೆ, ತಗೋತೀರಾ? ಇಲ್ಲ ಇವತ್ತು ಲಾಸ್ಟ್. ಏನಿಲ್ಲ, ನೀವೇ ಹೇಳ್ಬೇಕು ಗೈಸ್. ಗುರು ಅವರು ನಮ್ಮ ಶಾಪ್ ಅಲ್ಲಿ ನೋಡಿ ಏನ್ ತಗೊಂತಿದ್ದಾರೆ, ತುಪ್ಪ ತಗೊಂತ ತುಪ್ಪ ತುಪ್ಪ. ಓ ನೀವ್ ಅಮ್ಮಂಗ, ಸರಿ ಸರಿ ತಗೊಳ್ಳಿ. ಕ್ಯೂ ಆರ್ ಕೋಡು ಅಲ್ಲಿ ಹಾಕಿದ್ದಾರೆ ಗೈಸ್. ನಮ್ ಟೀಮ್ ಇಂದ ಇವರೊಬ್ರು ಬಂದಿದ್ದಾರೆ, ನೆಕ್ಸ್ಟ್ ಯಾರೇ ಬರ್ತಾರೆ ನೋಡೋಣ. ಬಾಯ್ ಎಲ್ಲಾ ಗೈಸ್. ಬೆಳಬೆಳಗ್ಗೆ ಫೋನಿ ಮಾಡು ಅಂತ ಖುಷಿ ಆಯ್ತು ನನ್ಗೆ. ನಮ್ ಶಾಪಿಗೆ ಗುರು ಅವ್ರು ಬಂದಿದ್ರು, ಪಾಪ ನನ್ ಕರ್ದೇ ಇರ್ಲಿಲ್ಲ, ನಮ್ ಗ್ರೂಪ್ ಅವ್ರನ್ನ ನಾನು ಯಾರನ್ನೂ ಕರ್ದಿಲ್ಲ. ನೆನ್ನೆ ಎಲ್ಲರಿಗೂ ಮೆಸೇಜ್ ಮಾಡಿ ಹೇಳಿದೀನಿ ಬನ್ನಿ ಅಂತ, ತಗೋ ಹೋಗ್ಲಿ. ಖುಷಿ ಆಯ್ತು ಗುರು ಅವ್ರು ಬಂದಿದ್ರು. ಇವತ್ತು ಮೇಘನ ಅವ್ರ ಅಮ್ಮ ಬರ್ತಾರೆ, ನೋಡೋಣ ಲೆಚ್ಚಿ ಇನ್ನು ಯಾರ್ಯಾರು ಬರ್ತಾರೆ ನಮ್ ಗ್ಯಾಂಗ್ ಇಂದ ಅಂತ. ಖುಷಿ ಆಗ್ತಾ ಇದೆ, ಒಂಥರ ಲಾಸ್ಟ್ ಡೇ ಬೇಜಾರಾಗ್ತದೆ, ಖುಷಿ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ನಾವು ಮಾಡಬೇಕು. ಹೌದು, ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು 3 ಡೇಸ್ ಅಲ್ಲ. ನೈಸ್. ಇವತ್ತು ನಮ್ಮ ಸ್ಟಾಲಲ್ಲಿ ಲಾಸ್ಟ್ ಅಂತ ಸಮೋಸ ಮಾಡ್ತಾ ಇದ್ದಾರೆ. ಸಮೋಸ ಸ್ಪೆಷಲ್ ಬಾಲಾಜಿ ಸಮೋಸ. ಅಮೌಂಟ್ ಅವನ ಹತ್ರನೇ ರವಿ. ಎಷ್ಟು? 20 ರುಪೀಸ್. ಅದು 100 ಇಂದ ಹೇಳ್ತೀನಿ ಅವ್ನಿಗೆ ಲೆಕ್ಕ. 400 ಇಸ್ಕೋ ಸರ್. ಬನ್ನಿ ನಮ್ಮ ಅಂಗಡಿಗೆ. ಬರ್ತೀನಿ. ನೀವು ಬರೋದೇ ಇಲ್ಲ ಬರ್ತೀನಿ ಅಂದ್ಬಿಟ್ಟು ಗೈಸ್, ಇವರು ಇವ್ರ ಅಂಗಡಿಗೆ ಮಾತ್ರ ಕರೀತಾರಲ್ಲ, ನಮ್ಮ ಅಂಗಡಿಗೆ ಬರಲ್ಲ ಗೈಸ್. ಇವರು ಎಲ್ಲ ನೆನ್ನೆಯಿಂದ ಬನ್ನಿ ಇತ್ತೀನಿ ಹತ್ತೀನಿ ಅಂತವ್ರೆ. ನಾನು ಅದಕ್ಕೆ ಹೇಳಿದ್ದೀನಿ, ಫ್ರೈಸ್ ಮಾತ್ರ ತಿಂತೀನಿ ನಿಮ್ಮ ಅಂಗಡಿಯಲ್ಲಿ ಅಂತ. ನೀವೇನು ತಿಂತೀರಾ ನಮ್ಮ ಅಂಗಡಿಯಲ್ಲಿ? ಸಮೋಸ ಇದೆ, ಬನ್ ಮಸಾಲ ಇದೆ. ಬನ್ನಿ ಮತ್ತೆ. ಇವರು ಆಮೇಲೆ ಅಂತಾರೆ ಗೈಸ್, ನಾನು ಆಮೇಲೆ ಬರ್ತೀನಿ. ಓಕೆ ಗೈಸ್, ನಮ್ಮ ಆಸ್ ಯೂಶುವಲ್ ನಮ್ಮ ಮಾನ್ಸ ಅವ್ರ ಶಾಪಿಗೆ ಹೋಗುವ, ಬನ್ನಿ ಎಲ್ಲರೂ ನೋಡೋಣ ನಮ್ಮ ಮಾನ್ಸ ಅವ್ರ ಶಾಪಲ್ಲಿ. ಇವತ್ತು ಏನು ಮಾಡ್ತವ್ರೆ ಸ್ಪೆಷಲ್ ಆಗಿ ಅಂತ ನೋಡೋಣ. ಇವತ್ತು ನಮ್ಮ ಲಾಸ್ಟ್ ಡೇ ಬೇರೆ ಇರೋ ಶಾಪಲ್ಲಿ ವಿಸಿಟ್ ಮಾಡೋದು ನಾವು. ಹಾಯ್ ಮಾನ್ಸ. ಇದೆಲ್ಲ ತೋರಿಸ್ಬಿಡ ಗುರು. ಏನದು ತೋರಿಸ್ತಿಲ್ಲ ಬಿಡಿ, ಏನು ಕಾಣ್ತಿಲ್ಲ ಅದು. ಮಾಡಿಲ್ಲ, ಮಾಡಲ್ಲ ಅನ್ಕೊಂಡವ್ರು ನನ್ನೆಲ್ಲರೂ. ಏನು ಕೆಲಸ ಮಾಡಲ್ಲ, ಇಷ್ಟೊಂದು ಮಾಡ್ತಾ ಇದ್ದೀನಿ ಅದಕ್ಕೆ. ಈ ಮಾಡ್ತಿದ್ಯಲ್ಲ ಬಿಡು, ಏನ್ ಮಾಡ್ತಿದ್ಯಾ? ಅದು ಗೋಲ್ ಗಪ್ಪ ಮಾಡ್ತಿದ್ಯಾ? ಓಕೆ ಓಕೆ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಕಾಫಿ ಮಾಡ್ತವಳಂತೆ ಅವಳು. ಇದು ಸೇಲ್ ಆಯ್ತಾ ಎಲ್ಲ ಸರಗಳು? ಸರ ಸೇಲ್ ಆಗೋಯ್ತಾ? ಸರ ಸರ ಅದು ಸೇಲ್ ಆಗುತ್ತೆ. ಹಾ ಪರವಾಗಿಲ್ಲ, ಅಷ್ಟೇನಾ ಬಿಡು, ಅದು ತಗೊಂಡ್ರಲ್ಲ. ಇವ್ರದ್ದು ಪಾನಿಪುರಿ ಗೈಸ್, ಪಾನಿಪುರಿ. ಇವತ್ತು ಲಾಸ್ಟ್ ಗೈಸ್, ಈಗ ಇನ್ನೊಂದು ಬಿಸ್ನೆಸ್ ತೋರಿಸ್ತೀನಿ ನಿಮಗ್ ಬನ್ನಿ. ಇವೆಲ್ಲ ನಂಬಲ್ ಜಸ್ಟ್ 20 ರುಪೀಸ್ಗೂ ಹಾಕ್ತಾ ಇದಾರೆ. ಎಷ್ಟು ಒಂದು ಮೆಹಂದಿ ಹಾಕಕ್ಕೆ? ಡಿಸೈನ್ ಚಿಕ್ಕ ಡಿಸೈನ್ ಅಂದ್ರೆ 20. ಯಾರಿಗೂ ಇಲ್ಲ ಕಾಣಿಸ್ತಿದೆ. ಎಷ್ಟು ಅಷ್ಟೇ? ಎಷ್ಟಕ್ಕೆ ಒಂದಿಷ್ಟು ಹಾಕಕ್ಕೆ? 20 ಆಗುತ್ತಾ ಗೈಸ್? ಇವ್ರು ನಿನ್ನೆಯಿಂದ ಬಿಡ್ತಿದ್ದಾರೆ, ಚೆನ್ನಾಗಿ ಆಗ್ತಾ ಇದ್ದಾರೆ. ನಾನು ಬೆಳಗ್ಗೆನು ಹೇಳಿದೆ, ನೀನು ಹಾಕಿಸ್ಕೊಂಡಿದ್ದೆ ಅಲ್ವಾ? ನೋಡಿ ಗೈಸ್, ನೋಡಿ ನೋಡಿ ಚೆನ್ನಾಗಿದ್ಯಾ ನನ್ನ. ಎಷ್ಟೇ ಅದಕ್ಕೆ? 50 ರುಪೀಸ್. ಓ ನೈಸ್. ನಿಮ್ದೆಷ್ಟು? ಫ್ರೀ ಮೆಹಂದಿ ಅಂತೆ ಅವ್ರ ಅಂಗಡಿದೆ. ನಿಮ್ದೆಷ್ಟು? ಫ್ರೀನಾ?
ರುಚಿ ಜಾಸ್ತಿ ಕನ್ನಡ ವ್ಲಾಗ್ಸ್ ಅಲ್ಲಿ ಬರುತ್ತೆ ನೋಡಿ. ಗೈಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾವ್ರೆ ಮೆಹಂದಿ ಬಿಸ್ನೆಸ್. ನೈಸ್ ನೈಸ್, ಇವ್ರದೊಂಥರ ಮೆಹಂದಿ ಬಿಸ್ನೆಸ್ ಚೆನ್ನಾಗಿದೆ. ನೆಕ್ಸ್ಟ್ ನೋಡುವ ಬನ್ನಿ, ಇವ್ರು ನಮ್ಮ ಅಂಗಡಿಲಿ ಸಮೋಸ ತಿಂತಾ ಇದ್ದಾರೆ. ಹೆಂಗಿತ್ತು ಸಮೋಸ? ತುಂಬಾ ಚೆನ್ನಾಗಿತ್ತು. ಹೌದಾ? ಥ್ಯಾಂಕ್ ಯು. ಇಷ್ಟ ಆಯ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಮ್ಮ ಆಂಟರ್ಪ್ರಿನರ್ ವೀಕ್ ಅಲ್ಲಿ ನಾವೇನೇನು ಕಲ್ತಿದ್ದೀವಿ, ಮೊದಲನೇದಾಗಿ ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡೋದು ಹೇಗೆ ಏನು ಅಂತ ಎತ್ತ ಕಲ್ತಿದ್ವಿ, ಮತ್ತು ಫಿನಾನ್ಸ್ ಬಗ್ಗೆ ಆಗಿರಲಿ, ಸ್ವಲ್ಪ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಬಗ್ಗೆ, ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗುತ್ತೆ, ಮತ್ತು ಸ್ಟ್ರಾಟಜೀಸ್ ನಮ್ಮ ಅಕ್ಕಪಕ್ಕನೇ ಸ್ಟಾಲ್ಸ್ ಇರುತ್ತೆ, ಯಾವ್ಯಾವ ಸ್ಟ್ರಾಟಜಿ ಮಾಡಬೇಕು, ಕೆಲವರು ನಮ್ಮದಿರದೇ ಐಟಮ್ಸ್ ಇಟ್ಟಿರ್ತಾರೆ, ಮಾಡಿರ್ತಾರೆ, ನಾವು ಎಷ್ಟೆಷ್ಟಕ್ಕೆ ಮಾರಬೇಕು, ಸ್ವಲ್ಪ ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕು, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಸಿಕ್ಕಾಪಡಿ ಕಾಂಪಿಟೇಷನ್ ಇದೆ, ನಮ್ಮ ಹತ್ರನೇ ಸ್ವಲ್ಪ ಇರೋ ಯೂನಿವರ್ಸಿಟಿ ಕ್ಯಾಂಪಸಲ್ಲೇ ನಾವು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಹತ್ರ ಅಗರ್ಬತ್ತೀಸ್ ಇದೆ, ಪ್ರಾಡಕ್ಟ್ಸ್ ಇದೆ, ಇದನ್ನು ಅಷ್ಟೇ ಕಮ್ಮಿ ಪ್ರೈಸಲ್ಲೇ ಇದೆ, ತುಂಬ ಚೆನ್ನಾಗಿದೆ ಎಲ್ಲನೂ ಕೂಡ. ಆ್ಯಂಡ್ ನಮ್ಮ ಹತ್ರ ಡೈರಿ ಡೇ ಪ್ರಾಡಕ್ಟ್ಸ್ ಇದೆ, ಐಸ್ ಕ್ರೀಮ್ಸ್ ಇದೆ, ಮತ್ತು ನಮ್ಮ ಹತ್ರ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ. ಹಾಗೆ ಕ್ಲಾತಿಂಗ್ಸ್ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡೆಡ್ ಆವಾಸ ಕ್ಲಾತಿಂಗ್ಸ್ ತಂದಿದ್ದೀವಿ. ಹಾಗೆ ಫ್ಯೂಷನ್ಸ್ ಕ್ಲಾತಿಂಗ್ಸ್ ತಂದಿದ್ದೀವಿ, ಎಲ್ಲಾನು ಟಾಪ್ಸ್ ಇದೆ, ಮತ್ತು ಸೆಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಎಲ್ಲರೂ ಯೂನಿವರ್ಸಿಟಿಗೆ ಬನ್ನಿ. ಈ ಚಿಕ್ಕ ಸಮಯದಲ್ಲಿ ನಮ್ಗೆಲ್ರಿಗೂ ಆ್ಯಕ್ಚುಲಿ ನಮ್ಮ MBA ಡಿಪಾರ್ಟ್ಮೆಂಟಿಂದ ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ MBA ಡಿಪಾರ್ಟ್ಮೆಂಟ್ಗೆ ಯಾವಾಗಲೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾಲೇಜಲ್ಲಿ ಇರೋ ಬರೋರ್ನೆಲ್ಲ ದಬ್ಬ ದಬ್ಬ ಎಳ್ಕೊಂಬತ್ತವ್ರೆ ನೋಡಿ, ಹೆಂಗೆ ಬನ್ನಿ ಬನ್ನಿ ನಮ್ಮ ಗ್ರೂಪ್ಗೆ ನಮ್ಮ ಗ್ರೂಪ್ಗೆ ಅಂತ. ಯಾರ್ಯಾರು ಯಾವ್ಯಾವ ಗ್ರೂಪಿಗೆ ಹೋಗ್ತಾರೋ ಇಲ್ಲಿ ನೋಡಿ, ಜನ ಫುಲ್ ಜನ ಜನ ಜನ, ಯಾರ್ಯಾವ್ರು ಯಾವ್ದಕ್ಕೆ ಹೋಗ್ತಾರೆ ನೋಡಿ. ಶಾಪಿಗೆ ಇಷ್ಟೊಂದು ಜನ ಕರ್ಕೊಂಬಂದ್ಬಿಟ್ಟವ್ರಿ ಇವರು, ನನ್ಗೆ ಅದೇ ಅರ್ಥ ಆಗ್ತಿಲ್ಲ. ಗೈಸ್ ಇವ್ ಮಾರ್ಕೆಟಿಂಗ್ ಮಾಡೋರು, ಏನು ನಿಮ್ಮ ಅಂಗಡಿಗೆ ಇಷ್ಟೊಂದು ಜನ ಕರ್ಕೊಂಡ್ಬಿಟ್ಟಿದ್ದೀರಾ? ಗೈಸ್ ಎಷ್ಟು ಜನ ಕರ್ಕೊಂಬಂದವ್ರಿ ಇವ್ರ ಅಂಗಡಿಗೆ, ಯಪ್ಪ ಯಪ್ಪ, ಏನೇನು ನಿಮ್ಮ ಅಂಗಡಿಗೆ ಇಷ್ಟೊಂದು ಜನ, ಅಯ್ಯೋ ಯಪ್ಪ, ಸಿಕ್ಕಾಪಟ್ಟೆ ಕರ್ಕೊಂಬಂದವ್ರೆ ಗೈಸ್ ಇವ್ರ ಅಂಗಡಿಗೆ, ಹೆವಿ ಮಾಡೋರೆ ಮಾರ್ಕೆಟಿಂಗ್ ಇವರು. ಬೋಂಡಕ್ಕೆ ಬಂದವರ? ಓ ಚಿಂಡಿ ಬಿಡವ ನೀನು, ಇವತ್ತು ಅಳ್ಳಾಡ್ತಿಲ್ಲ ಅನ್ನು. ಗೈಸ್ ನೋಡಿ, ಫುಲ್ ಬೋಂಡ ಸೇಲಿಂಗ್ ಸೇಲ್ ಎಲ್ಲ ನನ್ನ ಜೂನಿಯರ್ಸ್ ಅಂತೆ. ₹30 ಬನ್ನಿ ಕುತ್ಕೊಳ್ಳಿ. ಬನ್ ಮಸಾಲ ಇದೆ, ನೀವು ಬಟ್ ಮಸಾಲ ಇದೆ, ಬೋಟಿ ಮಸಾಲ, ಫ್ರೈಡ್ ರೈಸ್ ಇದೆ. ಬೇಸಿಕಲಿ ಮಾಂಸ ಇವಾಗ ಬಂದು ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗಿತ್ತ, ಕುರಿತಿದ್ಯಾ ಬೇಸ್ ಪಾಪ, ಏನೇನು ಆಲು ಕಬಾಬ್ ಬೋಂಡಾ ಇನ್ನು ಏನ ಮ್ಯಾಗಿ ಎಲ್ಲ ಮಾಡಿ ಸಾಕಾಗಿತ್ತು. ಸೊ ಅದಕ್ಕೆ ಇಬ್ರು ಇವಾಗ ಅಟ್ಲೀಸ್ಟ್ ಆಚೆ ಓಡಾಡ್ಕೊಂಡ್ ಬರೋಣ, ಒಂದು 5 minutes ಅಂತ ಡಿಸೈಡ್ ಮಾಡಿ ಇಬ್ರು ಆಚೆ ಹೊರಟಿದ್ದೀವಿ. ಪಾಪ ಒಬ್ರು ನೆನೆ ಅವ್ರ ಸ್ಟಾಲಿಗೆ ಕರೆದಿದ್ರು ನಮಗೆ, ಬನ್ನಿ ಬನ್ನಿ ನಮ್ಮ ಸ್ಟಾಲಲ್ಲಿ ಏನಾದರೂ ತಿನ್ನಿ ಅಂದಿದ್ರು. ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಇವತ್ತು ಅವ್ರ ಸ್ಟಾಲಿಗೆ ಹೋಗ್ತಾ ಇದ್ದೀನಿ. ಹಾಂ, ಬೇಜಾರು ಮಾಡ್ಕೊತಾರೆ ನಾವು ಹೋಗಿಲ್ಲ ಅಂದೆ ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ರ ಸ್ಟಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್. ಇವ್ರು ನೆನ್ನೆಯಿಂದ ಕರಿತಿದ್ರು, ಸೊ ಇವ್ರ ಸ್ಟಾಲ್ಗೆ ನಾನು ಹೋಗ್ತಾ ಇರೋದು. ನೆನ್ನೆಯಿಂದ ಎಷ್ಟು ಕರೆದ್ರು ಅಂದ್ರೆ ಇವತ್ತು ಫ್ರೀ ಮಾಡಿಕೊಂಡು ನಾನು ಇವಳು ಇಬ್ರು ಇವಾಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಇವ್ರ ಸ್ಟಾಲ್ಗೆ. ಯಾಕೆ ಇವ್ರು ಇನ್ನು ಬಂದಿಲ್ಲ ಅಂತ ಬ್ಲಾಗರು? ಬನ್ನಿ ಬನ್ನಿ ಗೈಸ್, ಇವ್ರ ಅಂಗಡಿಗೆ ಪಾಪ ಅವ್ರು ಕರೆದು ಕರೆದು ಇಟ್ಟರು, ಹೋಗ್ಬಿಡೋಣ. ಆ್ಯಂಡ್ ಇದು ಬಂದು ನಮ್ಮ ಕೊನೆಯ ದಿನ ಆಗಿತ್ತು ಆಂಟರ್ಪ್ರಿನರ್ ವೀಕಲ್ಲಿ. ಸೊ ಇದು ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ವಿಡಿಯೋ ಇದು. ಸೆಕೆಂಡ್ ಡೇ ನಾನೇನು ವ್ಲಾಗ್ ಮಾಡಿರಲಿಲ್ಲ, ಕೊನೆ ದಿನ ವ್ಲಾಗ್ ಮಾಡೋಣ, ಬಿಕಾಸ್ ಎಲ್ಲ ದಿನವೂ ಒಂದೇ ಥರ ಅನಿಸ್ಬಿಡುತ್ತೆ ನಿಮ್ಮೆಲ್ಲರಿಗೂ ಅಂತ. ಸೊ ಕೊನೆ ದಿನ ನಮ್ಮ ರಿಜಿಸ್ಟರ್ ಹಾಗೂ ನಮ್ಮ VC ಸರ್ ಬಂದಿದ್ದರು. ರಿಜಿಸ್ಟರ್ ಮ್ಯಾಮ್ ಮತ್ತು VC ಸರ್ ಮತ್ತು ಇನ್ನು ಸ್ವಲ್ಪ ಲೆಕ್ಚರರ್ಸ್ ಬೇರೆ ಕಾಲೇಜಿಂದ ಎಲ್ಲನೂ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಶಶಾದ್ರಿಪುರಂ ಕಾಲೇಜಿಂದ ಎಲ್ಲ ಬಂದಿದ್ದರು, ತುಂಬ ಚೆನ್ನಾಗಿತ್ತು. ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟಾಲ್ದು ಅಷ್ಟು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ನನಗೆ, ಬಿಕಾಸ್ ನಾನು ನನ್ನ ಸ್ಟಾಲ್ ಹತ್ರ ಇದ್ದೆ. ಸೊ ಆದ್ದರಿಂದ ಸಾರಿ ಫಾರ್ ದಟ್. ಆ ಸ್ಟಾಲ್ ಅವ್ರು ಏನು ಬೇಜಾರು ಮಾಡ್ಕೊಬೇಡಿ, ನಮ್ಮ ಸ್ಟಾಲ್ನ ವೀಡಿಯೋ ಮಾಡಿಲ್ಲ ಅಂತ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನನ್ನ ಸೀನಿಯರ್ಸ್ ಕೇಳಿದ್ರು ನಮ್ಮ ಸ್ಟಾಲ್ದು ವೀಡಿಯೋನೇ ಮಾಡಿಲ್ಲ ನೀವು ಅಂತ. ಐ ಆಮ್ ಸೋ ಸಾರಿ. ಆದ್ದರಿಂದ ಇವತ್ತು ಖಂಡಿತವಾಗ್ಲೂ ನಿಮ್ಮ ಸ್ಟಾಲ್ಸ್ನೆಲ್ಲ ವೀಡಿಯೋ ಮಾಡಿ ಆ್ಯಂಡ್ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿರೋದ್ರಿಂದ ನಿಮ್ಮ ಡೀಟೇಲ್ಡಾಗಿ ನಿಮ್ಮ ವೀಡಿಯೋನ ಮಾಡಿದ್ದೀನಿ. ಆ್ಯಂಡ್ ನೋಡಿ, ಇಷ್ಟ ಆದರೆ ಒಂದು ಪುಟ್ಟ ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿಯಿಂದ ಇನ್ನೊಬ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋ
ಯೂಸ್ ಮಾಡಾಕೋದಿಕ್ಕೆ. ಆ್ಯಂಡ್ ಇಲ್ಲಿ ಸರ್ ಬಾರ್ಗೇನ್ ಮಾಡ್ತಾ ಇದ್ರು, ತುಂಬ ಕೇಳ್ತಿದ್ರು ಅವರ ಕೋಆರ್ಡಿನೇಟರ್ಸ್ ಜೊತೆ, ಅವರ ಟೀಮ್ ಮೆಂಬರ್ಸ್ ಜೊತೆ, ಮತ್ತು ಗ್ರೂಪ್ ಫೋಟೋ ತೊಗೊತಾ ಇದ್ರು. ಹಾಗೆ ನಾನೊಂದು ವಿಡಿಯೋ ಮಾಡ್ತಿದ್ದೆ ಎಲ್ಲ ಗ್ರೂಪ್ ಮೆಂಬರ್ಸು ಕೂಡ. Also we can come back unified business area, that's why we named the Uniba. This is our logo, we only designed this. We have several products, we have food items, snacks, beverages, games also sir. In food items we are on chats, we are targeting the turmeric, nipat masala, congress masala, 4-in-1 bread pizza, bread masala, bread pakoda, bun masala, french fries, aloo mirchi bhaji, operation bhaji, capsicum bhaji, mysore bonda, pani puri and masala tea. Different names sugar. Yes sir, yes sir. Different names sugar puri. Yes sir. We only preparing all this. We have procured our raw materials from different sources where we get our sell, and we kept a profit margin. We are running the business as per the business plan guided by the chairperson and our coordinator Vita madam. We have sir Bob. ಅಂಡ್ ಇಲ್ಲಿ ಬಂದು ಅವರ ಕೋಆರ್ಡಿನೇಟರ್ಸ್ ಮತ್ತೆ ಅವರ ಟೀಮ್ ಮೆಂಬರ್ಸ್ ಜೊತೆ ಫೋಟೋ ಸೆಷನ್ ನಡೀತು. ಅಂಡ್ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ನ ರಾ ಆಗಿಡಕ್ಕೆ ಇಷ್ಟಪಟ್ಟಿದ್ದೀನಿ, ಬಿಕಾಸ್ ಅವರ ಏನು ಹೇಳಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ನಮ್ಮ ಸ್ಟಾಲಿಗೆ ಬಂದಿದ್ರು ಇಲ್ಲಿ. ಸೊ ಬನ್ನಿ, ನಮ್ಮ ಸ್ಟಾಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಾನಿಲ್ಲಿ. ಅಂಡ್ ಯಸ್, ಇಲ್ಲಿ ಮ್ಯಾಮಿಗೆ ನಾನು ಡ್ರೆಸ್ ಸೇಲ್ ಮಾಡಿದೆ, ಸೊ ಮ್ಯಾಮ್ ಫೋನ್ ಪೇ ಮಾಡ್ತೀನಿ ಅಂತ ಫೋನ್ ಪೇ ಮಾಡಿದ್ರು. ಆ್ಯಂಡ್ ಐ ಥಿಂಕ್ ದಿಸ್ ವಾಸ್ ಅ ಮೋಸ್ಟ್ ಬೆಸ್ಟ್ ಮೂಮೆಂಟ್ ಆಂಟ್ರಪ್ರಿನರ್ ವೀಕಲ್ಲಿ ನನಗೆ, ಬಿಕಾಸ್ ಮ್ಯಾಮಿಗೆ ಕ್ಲಾತಿಂಗ್ಸ್ನ ಸೇಲ್ ಮಾಡಿದೆ ಅಂತ. ಆ್ಯಂಡ್ ಮ್ಯಾಮ್ ಅಲ್ಲಿ ವಿ ಸಿ ಸರ್ಗೆ ಹೇಳ್ತಿದ್ರು ಏನೇನಿದೆ ನಂದಿನಿ ಪ್ರಾಡಕ್ಟ್ಸ್ ಹೆಂಗೆ ಏನು ಅಂತ ಇಂಪ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಮ ಸ್ಟಾಲ್ ಬಗ್ಗೆ. ಐ ವಾಸ್ ಸೋ ಹ್ಯಾಪಿ ದಟ್ ಮ್ಯಾಮ್ ನಮ್ಮ ಶಾಪಲ್ಲಿ ಪರ್ಚೇಸ್ ಮಾಡಿದ್ರು ಅಂತ. ಅಂಡ್ ಮ್ಯಾಮ್ ಇಲ್ಲಿ ನಂದಿನಿ ಅವ್ರ ಹತ್ರ ಮಾತಾಡ್ತಿದ್ರು, ನಮಗೆ ಕೆ ಎಮ್ ಎಫ್ ಪ್ರಾಡಕ್ಟ್ಸ್ ಕೂಡ ಅವ್ರು ಕೊಟ್ಟಿದ್ರಲ್ಲ, ಸೊ ಅವ್ರ ಹತ್ರ ಮಾತಾಡ್ತಿದ್ರು. ಆ್ಯಂಡ್ ಇದು ನಮ್ಮ ಗ್ರೂಪ್ ಫೋಟೋ ನಮ್ಮ ಟೀಮಿಂದು. ಐ ಆಮ್ ಸೋ ಹ್ಯಾಪಿ, ಗ್ಲಾಡ್ ದಟ್ So you have to learn quickly and adapt and evolve. From the first day itself, you are learning and evolving and improving our. ಸೊ ಈ ಸ್ಟಾಲ್ ಬಂದು ಹೇಗೆ ಇಟ್ಟಿರೋದು ಅಂದರೆ, ಅಂದರೆ ನಾವು ಫಸ್ಟ್ ಇಯರ್ಸ್ ಆದವರು, ಸೊ ಪಕ್ಕದ ಸೆಕ್ಷನ್ ಅವರು ಎ ಮತ್ತು ಬಿ ಸೆಕ್ಷನ್ ಅವರು ಸೇರಿ ಇದನ್ನು ಇಟ್ಟಿರೋದು ಈ ಸ್ಟಾಲ್ಸ್ನ. ಆ್ಯಂಡ್ ಅವ್ರಿಗೆ ಇದು ಫಸ್ಟ್ ಟೈಮ್ ಅನುಭವ ಆಗೋದಕ್ಕೆ ಅಂತ ಮ್ಯಾಮ್ ನಮಗೆ ಇದೊಂದು ಅವರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ನಮಗೂ ಕೂಡ ಆಪರ್ಚುನಿಟಿ ಇತ್ತು ಎಲ್ಲರಿಗೂ. ಆ್ಯಂಡ್ ನಾವು ಈ ಸತಿ ಇರೋದು ಬೇಡ, ನೆಕ್ಸ್ಟ್ ಇಯರೇ ಇಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಕ್ಲಾಸ್ ಅವರೆಲ್ಲ ನೆಕ್ಸ್ಟ್ ಇಯರ್ಗೆ ಫಿಕ್ಸ್ ಆಗಿದ್ವಿ. ಈ ಸತಿ ಹೆಂಗೆ ಏನು ನಮಗೊಂದು ಐಡಿಯಾ ಬರುತ್ತೆ ಅಂತ, ಬಟ್ ಇವರಿಗೊಂದು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನಿಸುತ್ತೆ ನನಗೆ ಅಂತೂ. ಹಾನೆಸ್ಟ್ ಎಕ್ಸ್ಪೀರಿಯೆನ್ಸಿಂದ ನೋಡಿದೆ, ಬಟ್ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಐ ವಾಸ್ ಸೋ ಹ್ಯಾಪಿ ದಟ್ ನಮಗೂ ಆ್ಯಸ್ ಎ ಎಂಪ್ಲಾಯಿ ಆಗಿ ನಾವು ವರ್ಕ್ ಮಾಡಿರೋದಕ್ಕೆ ಇನ್ನೊಂದು ಸ್ಟಾಲಿಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಹೇಗೆ ಏನು ಅಂತ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ದಟ್ ಅವರು ಇನಿಷಿಯೇಟಿವ್ ತೊಗೊಂಡು ಖುಷಿಯಿಂದ ಒಪ್ಕೊಂಡು ಮಾಡಿದ್ರು ಅಂತ. ಆ್ಯಂಡ್ ಮ್ಯಾಮ್ ಏನೇನೋ ಕಾಂಪ್ಲಿಮೆಂಟ್ಸ್ ಹೇಳ್ತಿದ್ರು ಅದು ಇದು ಅಂತೆಲ್ಲ, ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಇವರು ಗ್ರೀನ್ ಪ್ಲಾಂಟ್ಸ್ನೆಲ್ಲ ತೊಗೊಂಡು ಬಂದು ಸೇಲ್ ಮಾಡ್ತಿದ್ರು, ದಟ್ ವಾಸ್ ಆಲ್ಸೋ ಗುಡ್ ಕಾನ್ಸೆಪ್ಟ್. ಆ್ಯಂಡ್ ಇವರ ಟೀಮ್ ಮೆಂಬರ್ಸ್ ಆ್ಯಂಡ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಪ್ಲಾಂಟ್ಸ್ ಬಗ್ಗೆ. ಈಗ And we have sold most of the exotic plants and healthier plants which are good for home and indoor plants. Canadian material. Sir, Jaglophonia. This is all indoor plants. Sir, it is...
They have hired them, sir. Muscle Moss. How it is different from Herbalife? And it's totally mixing. How? And it's like two products. It's only not Herbalife. Sponsor. It's only for this product. Yes, ma'am. Would you like to have something, sir? Thank you, sir. ಅಷ್ಟು ಸೈಡ್ ಬೇಡ ಡೈರೆಕ್ಟ್ ಸ್ಟ್ರೈಟ್ ಹಾಕಿದ್ರೆ ಸೈಡ್ ಹೋಗುತ್ತೆ. This is a lost stall, guys. Our products, our food items, fancy items. Why Amigo? Amigos means friends, ma. In Spanish, it's friends. Seven amigos. Seven friends. Who are they? I say excellent. Very good. That's beautiful. And our main motive is to serve the customers with warm experience and attract the customers. We have been playing games. Okay. To attract the customers, if they come to play the game, we will give offers, ma'am, on food items. ಆ್ಯಂಡ್ ಎಸ್, ಇವ್ರ ಶಾಪಿಗೆ ನಾನು ಕೊನೆಗೂ ಹೋಗಿ ನಾನು ಮನಸ ಇಬ್ಬರು ಫ್ರೈಸ್ ತಿಂದಿದ್ದು. ಆ್ಯಕ್ಚುಲಿ ಅದು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ಬಟ್ ಇವ್ರ ಟೀಮ್ ಅವ್ರು ತುಂಬ ಕರೆದಿದ್ರು ಪ್ರೀತಿಯಿಂದ ಅಷ್ಟು ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ಮ್ಯಾಮ್ಗೆ ಬೊಕೇಸ್ನ ಕೊಟ್ಟು ಎಂಡ್ ಮಾಡಿದ್ವಿ. ಆ್ಯಂಡ್ ಕಾಫೀಸ್ನ ಕೊಟ್ಟಿದ್ರು ಮ್ಯಾಮ್ಗೆ ಮತ್ತು ಸರ್ಗೆ ಇಬ್ಬರಿಗೂ. ಸೊ ಅದಾದಮೇಲೆ ವಿ ಸಿ ಸರ್ ಮತ್ತು ರಿಜಿಸ್ಟರ್ ಮ್ಯಾಮ್ ಇಬ್ಬರು ಕೂಡ ಹೊರಟರು. ಅದಾದಮೇಲೆ ನೋಡಿ ನಮ್ಮ ಸ್ಟೋಲಲ್ಲಿ ಫ್ರೀ ಜಾಮೂನ್ ಸೆಲ್ ಆಗುತ್ತೆ. ಫ್ರೀ ಜಾಮೂನ್ ನೋಡಿ, ಎಲ್ಲ ಫ್ರೀ ಜಾಮೂನ್ ಅಂದಿರೋದಕ್ಕೆ ಇವಕ್ಕ ಫ್ರೀ ಜಾಮೂನ್ ಮಾಡ್ತಾರೆ ಎಲ್ಲ. ಇವತ್ತು ಲಾಸ್ಟ್ ಡೇ ಅಂತ ನೋಡಿ ಗೈಸ್, ಫ್ರೀ ಜಾಮೂನ್ ಅಂತೆ. ಪಾಪ ನನ್ನ ಟೀಮ್ ಅವರಿಗೆ ಫ್ರೀ ಜಾಮೂನ್ ಅಂತ ನನ್ ಕೈ ಹೇಳ್ಬಿಡಿ ನೋಡಿ. ನಮ್ ಗೈಸ್, ನಮ್ ಅಂಗಡಿಲಿ ಫ್ರೀ ಜಾಮೂನ್ ಅಂತ ಎಲ್ಲರ ಅಂಗಡಿಗೆ ಹೋಗಿ ಕೊಡ್ತಾ ಇದೀನಿ. ನೀವು ಫ್ರೀ ತಿನ್ಬಿಟ್ರಾ? ನಾನು ತಿಂತೆ. ಸೂಪರ್, ಎಲ್ಲ ಫ್ರೀ ಜಾಮೂನ್ ತಿಂತವ್ರೆ. ಸೊ ಅದಕ್ಕೆ ಪಾಪ ಇವ್ರಿಗೂ ಫ್ರೀ ಜಾಮೂನ್ ಕೊಡೋಣ ಅಲ್ವಾ? ಇವರು ಎಲ್ಲ ಕಷ್ಟಪಟ್ಟವ್ರೆ. ಸೊ ಅದಕ್ಕೆ ಇವ್ರಿಗೂ ಎಲ್ಲ ಫ್ರೀ ಜಾಮೂನ್ ಹೇಳ. ನೀನೆ ಯಾಕೆ ಲೆಫ್ಟ್ ಹ್ಯಾಂಡಲ್ ತಿಂತಿದ್ಯಾ?
ಬೇರೆ ಕೆಲಸ ಮಾಡಿ ಮಾಡಿ ರೂಢಿ ಆಗೋತಲ್ಲ. ನೀನ್ ಲೆಫ್ಟ್ ಹ್ಯಾಂಡ್ ಅಲ್ಲ ಕೆಲಸ ಮಾಡೋದು, ರೈಟ್ ಹ್ಯಾಂಡ್ ಅಂತಾನೆ ಲೆಫ್ಟ್ ಹ್ಯಾಂಡ್ ಅಲ್ಲೇ ಹಚ್ಚೋದೆಲ್ಲ. ಅದೇ ಚೆನ್ನಾಗಿ ಮಾಡಿದೀರಾ. ನಾನ್ ಮಾಡಿದ ನನ್ ಸೀನಿಯರ್ ಎಲ್ಲಿ ಸೋಡಾ ಗೈಸ್ ಎಲ್ಲ ಫ್ರೀ ಜಾಮೂನ್ ನೋಡಿ, ಫ್ರೀ ಜಾಮೂನ್ ಫ್ರೀ ಜಾಮೂನ್ ಎಲ್ಲರೂ ಫ್ರೀ ಜಾಮೂನ್ ತಿಂತಿದ್ದಾರೆ. ಇಷ್ಟು ಫ್ರೀ ಫ್ರೀ ಜಾಮೂನ್ ಅದೇ ಪಾಪ ಖುಷಿಯಿಂದ ಬಂದ್ರು ಟಾಪ್ ನೋಡಕ್ ಬಂದ್ರು. ಗೈಸ್ ಈ ನಾಯಿಗೆ ಬಂದ್ ಕೊಟ್ರೆ ತಿಂತಾನೆ ಎಲ್ಲ, ಸ್ಪೈಸಿ ಸ್ಪೈಸಿ ಬೇಕಂದಿದೆ ನೋಡ್ರಿ ಗೈಸ್, ಮೂರ್ತಾ ಇದೆ ಬರೀ ತಿನ್ನ ಸುಮ್ನ ಹಾಕುದ್ ವಾಕ ವೇಸ್ಟ್ ಆಯ್ತಾ ಮ್ಯಾಮ್ ನಾಯಿ ಇದೆ ಪಾಪ ಗೈಸ್ ನಾಯಿ ಹೊಟ್ಟೆ ಸಿದ್ದಿದೆ ಅಂತ ಹಾಕುದ್ರೆ ನೋಡಿ ಗೈಸ್ ಸಿಕ್ಕಬಿಡಿ. ಬೇಸಿಕಲಿ ಹೆವಿ ತಲೆನೋವ್ತಿದ್ರು ಪಾಪ ಅಕ್ಕ ಕಾಫಿ ಮಾಡಿ ಇಟ್ಟಿದ್ರು ರುಬ್ಬಿ ಅಕ್ಕ, ಅಕ್ಕಂಗೆ ಹೇಳಿ ಒಂಚೂರು ಬಿಸಿ ಮಾಡಿಸ್ಕೊಂಡು ಕುಡಿದ್ಬಿಡೋಣ ಅಂತ ಹೆವಿ ತಲೆನೋವ್ತಿದೆ ಗೈಸ್ ಸಕ್ಕಾಗ್ಬಿಡಿದೆ. ಕೆಟ್ಟದಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋ ಪರಿಸ್ಥಿತಿ ನಮ್ಮ ಕಾಲೇಜಲ್ಲಿ. ಫೈನಲಿ ನಮ್ಮ ಎಲ್ಲದನ್ನು ಪ್ಯಾಕ್ ಮಾಡಿ ಎಲ್ಲ ಏ ಇವರೇ ಮಾಡಿರೋ ತರ ಬಿಲ್ಡಪ್ ಕೊಡ್ತಾರೆ ಎಷ್ಟು ನಾನ್ ಮಾಡಿದೀನಿ ಗೈಸ್ ಎಲ್ಲ ಕಷ್ಟಪಟ್ಟು ಬರೀ ಬರೀ ಸುಳ್ಳು ಗೈಸ್ ನಂಬೇಡಿ ಇವ್ರನ್ನೆಲ್ಲ ಫುಲ್. ಹೆಂಗಾಯ್ತಕ್ಕ ಬಿಸ್ನೆಸ್? ಸೂಪರ್ ಸೂಪರ್ ಆಯ್ತಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಮ್ ಗ್ರೂಪ್ ಅವ್ರದ್ದು ಎಲ್ಲರ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು. ಗೈಸ್ ಇವ್ರ ಅಂಗಡಿ ಲಿವ ಕರಿತಾವ್ರ ಏನೋ ತಿನ್ನು ಬಾ ಅಂತ. ಕ್ಯಾ ಬೇಟಾ ಕ್ಯಾ ಹೋಗ ಮಿಕ್ಕಿರೋ ಬ್ಯಾಂಡ್ಸ್ ಕೈಗೆ ಹಾಕೊಂಡಿದೀವಿ, ಮಿಕ್ಕಿರೋದನ್ನೆಲ್ಲ ನಾವೇ ತಿನ್ನೋದು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ, ಮನೇಲಿ ಒಂಥರ ಅಡ್ಗೆ ಮಾಡ್ತಿದ್ವಿ ಬಟ್ ಔಟ್ ಸೈಡ್ ಅಲ್ಲಿ ಮಾಡಿದ್ರು ಚೆನ್ನಾಗಿ ಅನಿಸ್ತು. ನಮ್ ಸೀನಿಯರ್ಸ್ ಎಲ್ಲ ತುಂಬಾ ಕಾಮಿಡಿ ಸಪೋರ್ಟಿವ್, ತುಂಬಾ ಹೈಜೀನ್ ಇರುತ್ತೆ ಫುಡ್ ಮಾತ್ರ ಫುಲ್. ಗೈಸ್ ಇವ್ರದಿದೆ ಶಾಪ್, ಇವ್ರು ನಮ್ ಲಾಸ್ಟ್ ಸೀನಿಯರ್ಸ್ ಮತ್ತೆ ಯಾವತ್ತೂ ಇವ್ರು ಯಾರನ್ನೂ ನೀವು ನೋಡಕ್ಕಾಗಲ್ಲ. ಇವತ್ತೆ ನನ್ನ ಲಾಗಲ್ಲಿ ಎಲ್ಲರೂ ಲಾಸ್ಟ್ ನೋಡ್ಕೊಂಬಿಡಿ ಇಷ್ಟು ಟೈಮ್ ಇವ್ರ ಟೀಮ್ ಗೈಸ್ ಇದು. ಆಲ್ ದಿ ಬೆಸ್ಟ್. ಎಲ್ಲ ಮುಗ್ದೋದ್ಮೇಲೆ ಕೆಲಸ ಮಾಡ್ತಾ ಇದಾರೆ ಎಲ್ರು ಪಾಪ ಕಷ್ಟಪಟ್ಟು ಲಾಸ್ಟ್ ಕಷ್ಟಪಟ್ಟು ಕೆಲಸ ಮಾಡುವಂತ ಮಕ್ಕಳು ಎಲ್ರು ಕಷ್ಟ. ಸೊ ಗೈಸ್ ಫೈನಲಿ ನಮ್ಮ ಏನ್ ಹೇಳೋ ಟೀಮ್ ಹೆಸರು ಆಯುಷ್ ಸೆವೆನ್ ಸ್ಟಾರ್ಸ್. ಆಯುಷ್ ಸೆವೆನ್ ಸ್ಟಾರ್ಸ್ ನ ಎಲ್ಲ ಸ್ಟಾರ್ಸ್ ಗಳು ಇದಾರೆ ಅಂಡ್ ನಾನು ಇಲ್ಲಿದ್ದೀನಿ ಅಂಡ್ ಒಬ್ಬೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಿಮ್ ಹೆಸರು ಹೇಳಿ ಅರುಣ್ ಅಂತ. ನಿಮ್ ಹೆಸರು? ರುಬಿಯಾ ಅಂತ. ಸೊ ಇವರು 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 ಇವ್ರನ್ನ ಬಿಟ್ಟು ಇವರು ಇಷ್ಟು ಜನನು ನನ್ನ ಸೀನಿಯರ್ಸ್ ಅಂಡ್ ನಾನು ಮತ್ತೆ ಪ್ರಜ್ವಲ್ ಅವರು ಹೈರ್ ಆಗಿದ್ವಿ ಆಸ್ ಎ ಎಂಪ್ಲಾಯಿ ಆಗಿ ಇವರ ಟೀಮಿಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಹೈರ್ ಮಾಡ್ಕೊಂಡಿದ್ದಕ್ಕೆ. ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಅಂಡ್ ನಿಮ್ಮ ನಿಮ್ಮ ಸ್ಟಾಲ್ಗೆ. ಥ್ಯಾಂಕ್ ಯು. ಬಾಯ್ಸ್ ಹೆಂಗ್ ಓಡೋಗ್ತಿದಾರೆ ಅಂದ್ರೆ ಇಡೀ ಕಾಲೇಜ್ ಕಾಲೇಜೇ ಓಡೋಗ್ತಾವ್ರೆ, ಇಡೀ ಕಾಲೇಜೇ ಓಡೋಗಿದೆ ಗೈಸ್. ಓ ಇವರು ಒಬ್ರು ಹೋಗಿ ಇರ್ಲಿಲ್ಲ ಹಿಂಗಾಗ್ತವ್ರೆ ನೋಡಿ ಗೈಸ್. ನಾನು ಬಂದು ವಿಡಿಯೋಸ್ನೆಲ್ಲ ರಾ ಆಗಿ ಇಡೋಕೆ ಇಷ್ಟಪಟ್ಟಿದ್ದೀನಿ. ಯಾಕೆ ಅಂದರೆ ಯಾರಾದರೂ ಪ್ರೀತಿಯಿಂದ ನೋಡಿದ್ರೆ ವಿಡಿಯೋಸ್ನ, ಏನೇನು ಮಾತಾಡಿದ್ದಾರೆ ನಮ್ಮ ಮ್ಯಾಮ್ ಆಗಲಿ ನಮ್ಮ ಸರ್ ಆಗಲಿ ಏನೇನು ಸಜೆಷನ್ಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗಬೇಕು ಬೇರೆಯವ್ರಿಗೂ ಕೂಡ ಅಂತ. ಬಿಕಾಸ್ ಎಲ್ಲರೂ ಅವರು ಸ್ಟಾಲಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರವ್ರು ಪ್ರಿಪೇರ್ ಆಗ್ತಿದ್ರು ಏನೇನು ತೋರಿಸ್ಬೇಕು ಏನೇನು ಶೋಕೇಸ್ ಕೊಡಬೇಕು ಆ್ಯಂಡ್ ಮ್ಯಾಮ್ಗೆ ಸರ್ಗೆ ಏನೇನು ಟೇಸ್ಟಿಗೆ ಕೊಡಬೇಕು ಅಂತೆಲ್ಲ. ಸೊ ಅದರಿಂದ ಬೇರೆ ಸ್ಟಾಲ್ ಅವರು ನೋಡಬೇಕು ಅಲ್ವಾ ಅಂತ ಹೇಳಿಬಿಟ್ಟು ನಾನು ರಾ ಆಗೇ ಇಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅರ್ಪಿತಿಸ್ತಾ ಹೀಗೆ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.